ಸೊ ಈಗ ಚಾಲೆಂಜಿಂಗ್ ಆಗಿದೆ, ಕಾಂಪ್ಲಿಕೇಟೆಡ್ ಆಗಿದೆ. ತುಮಕೂರು ಲೋಕಸಭಾ ಕ್ಷೇತ್ರಕ್ಕೆ ಯಾರನ್ನು ಆಯ್ಕೆ ಮಾಡಬೇಕು, ಯಾರನ್ನು ಆಯ್ಕೆ ಮಾಡಿದ್ರೆ ಉತ್ತಮ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಈಗಾಗಲೇ ನಡೆದಂತಹ ಸಭೆಯಲ್ಲಿ, ಕೃಷ್ಣ ಬೈರೇಗೌಡರ ನೇತೃತ್ವದಲ್ಲಿ ನಡೆದಂತಹ ಸಭೆಯಲ್ಲಿ ಕಾರ್ಯಕರ್ತರಿಂದ ಅಭಿಪ್ರಾಯವನ್ನು ಕೂಡ ಸಂಗ್ರಹ ಮಾಡಲಾಗಿದೆ. ಆಲ್ಮೋಸ್ಟ್ ಆಲ್ ಹಾಲಪ್ಪನವರ ಹೆಸರು ಮುನ್ನೆಲೆಗೆ ಬಂದಿರುವಂಥದ್ದು. ಆದರೆ ಇದಕ್ಕೆ ಹೈಕಮಾಂಡ್ ಯಾವ ತರನಾಗಿ ಗ್ರೀನ್ ಸಿಗ್ನಲ್ ಅನ್ನು ಕೊಡುತ್ತೆ, ಫೈನಲ್ ಆಗಿ ತುಮಕೂರು ಲೋಕಸಭಾ ಕ್ಷೇತ್ರಕ್ಕೆ ಹಾಲಪ್ಪನವರೇ ಆಯ್ಕೆ ಆಗ್ತಾರಾ, ಅವರಿಗೆ ಹೈಕಮಾಂಡ್ ಟಿಕೆಟನ್ನು ನೀಡುತ್ತಾ, ಏನಾಗಬಹುದು ಅನ್ನೋದನ್ನು ಕಾದಷ್ಟೇ ನೋಡಬೇಕಾಗುತ್ತೆ. ಒಟ್ಟಾರೆಯಾಗಿ ಇವತ್ತು ನಡೆದಂತಹ 20 ನಿಮಿಷದ ಸಭೆಯಲ್ಲಿ ಹಾಲಪ್ಪನವರ ಹೆಸರು ಮುನ್ನೆಲೆಗೆ ಬಂದಿರುವಂಥದ್ದು. ಇವತ್ತು ತುಮಕೂರು ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷದ ಪಾರ್ಲಿಮೆಂಟ್ ಚುನಾವಣೆ ಬಗ್ಗೆ ಪೂರ್ವಭಾವಿ ಸಭೆಯನ್ನು ಕರೆದಿದ್ದಾರೆ ನಮ್ಮ ಇನ್ಚಾರ್ಜ್ ಮಂತ್ರಿಗಳು. ಸೊ ಹಾಗಾಗಿ ನಮ್ಮನ್ನೆಲ್ಲ ಕರೆದಿದ್ರೆ ನಾವು ಬಂದಿದ್ದೀವಿ. ನಾನು ಆ್ಯಕ್ಚುಲಿ ತುಮಕೂರು ಇದು ಎಂ ಪಿ ವಿಚಾರದಲ್ಲಿ ಕುಣಿಗಲ್ಲು ಸೇರೋದಿಲ್ಲ. ನೋಡೋಣ, ಎಲ್ಲರೂ ಮಾತಾಡ್ತಾರೆ, ಎಲ್ಲ ಹಿರಿಯಕರಿದ್ದಾರೆ, ಯಾವ ರೀತಿ ಏನೇನು ಅಂತಂದ್ರೆ ಡಿಸ್ಕಷನ್ ಕಾರ್ಯಕರ್ತರುಗಳಿದ್ದಾರೆ, ಹಾಂ ಕಾರ್ಯಕರ್ತರುಗಳಿದ್ದಾರೆ, ಎಲ್ಲರೂ ಒಂದು ಏನೇನು ಯಾರ್ಯಾರದು ಸಜೆಷನ್ ತೊಗೊಳೋಕ್ಕೋಸ್ಕರನೇ ಇವಾಗ ಕೃಷ್ಣ ಬೈರೇಗೌಡರು ಸರ್ ಬರ್ತಾ ಇದ್ದಾರೆ. ಸೊ ಅವರು ಎಲ್ಲರೂ ಡಿಸಿಷನ್ ಏನೇನಾಗುತ್ತೆ ನೋಡೋಣ. ಇನ್ನು ಯಾರು ಏನು ಯಾರಿಗೂ ಬಿಟ್ಕೊಟ್ಟಿಲ್ಲ. ವಿಚಾರಧಾರಿಗಳು ಭಾಳಷ್ಟು ಜನ ಆಕಾಂಕ್ಷಿಗಳು ಇದ್ದಾರೆ, ಅವರೆಲ್ಲರನ್ನು ಅವರ ವಿಚಾರಧಾರೆಗಳನ್ನೆಲ್ಲ ತೆಗೆದುಕೊಂಡು ಡಿಸೈಡ್ ಮಾಡೋಣ. ಇರ್ಬೋದೇನೋ ರಾಜಣ್ಣವ್ರು ನಿಂತ್ಕೊಂತಾರೆ ಅಂದ್ರೆ ರಾಜಣ್ಣವ್ರಿಗೆ ಕೊಡಿಸ್ತೀವಿ. ಇರ್ಬೋದು ಅವ್ರಿಗೆ ಇರ್ಬೋದು, ಹೈಕಮಾಂಡ್ ಯಾರಿಗೆ ಹೇಳ್ತದೋ ಅವರು ಕ್ಯಾಂಡಿಡೇಟ್ ಆಗ್ತಾರೆ. ಏನಿಲ್ಲ ನನ್ನ ಮನಸ್ಸು, ನಿಮ್ಮ ಮನ್ಸಾಗ ಏನೈತೋ ನಾನು ಯಾರಿಗೂ ಹೇಳಲ್ಲ. ನಿಮ್ಮ ಮನ್ಸಾಗ ಏನೈತೋ ಅದೇ ನನ್ನ ಮನಸ್ಸಾಗಿರೋದು. ಯಾವುದೇ ಕಾರಣಕ್ಕೂ ಇಲ್ಲಿ ಮತ್ತೊಮ್ಮೆ ಕಾಂಗ್ರೆಸ್ ಪಕ್ಷ ಗೆಲ್ಲಬೇಕು, ಕಾಂಗ್ರೆಸ್ ಲೋಕಸಭಾ ಸದಸ್ಯರನ್ನ ಮಾಡಬೇಕು. ಅದಕ್ಕೋಸ್ಕರ ನಾವೆಲ್ಲ ಒಗ್ಗಟ್ಟಾಗಿ ಪ್ರಾಮಾಣಿಕವಾಗಿ ಹೋರಾಟ ಮಾಡ್ತಕ್ಕಂಥದ್ದನ್ನ ಮಾಡ್ತೀವಿ. ನಾನು ರಾಹುಲ್ ಗಾಂಧಿ ಹೆಸರು ಹೇಳಿದ್ರೆ ಇಲ್ಲ ಇಲ್ಲ ಅಲ್ಲ, ರಾಹುಲ್ ಗಾಂಧಿ ಅವ್ರು ಬರ್ತಾರೆ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್ ಅಂತ ಕೇಳಿದ್ರಿ. ನಾನು ಅದಕ್ಕೇನು ಹೇಳಿದ್ವಿ, ರಾಹುಲ್ ಗಾಂಧಿ ಅವ್ರು ಬಂದರೆ ಸ್ವಾಗತ ಮಾಡ್ತೀವಿ ಅಂತಕ್ಕಂಥದ್ದು ಹೇಳಿದ್ದು. ನನಗೆ ಇರತಕ್ಕಂಥ ಮಾಹಿತಿಲಿ ಪಕ್ಷ